ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಯಾವುದಾದ್ರೂ ಒಬ್ಬ ಕ್ರೀಡಾಪಟು ಯಾವುದೇ ಯಶಸ್ಸನ್ನು ಗಳಿಸಲಾರದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಪಾಲ್ಗೊಂಡು ವಾಪಸ್ ಬರುವ ಸಂದರ್ಭದಲ್ಲಿ ತನ್ನ ದೇಶಕ್ಕೆ ಹೇಗೆ ಮುಖ ತೋರಿಸಲಿ ಅಂತ ತಲೆ ತಗ್ಗಿಸಿಕೊಂಡು ಬೇಸರದಲ್ಲಿ ವಾಪಸ್ ಬರ್ತಾರೆ. ಬಂದ ಮೇಲೆ ದೇಶದ ಕ್ಷಮೆಯನ್ನು ಯಾಚಿಸ್ತಾರೆ. ಯಾವ ನಿರೀಕ್ಷೆಯನ್ನು ಇಟ್ಕೊಂಡು ನನ್ನ ಕ್ರೀಡೆಗಾಗಿ ಬೇರೆ ದೇಶಕ್ಕೆ ಪ್ರತಿನಿಧಿಯಾಗಿ ಕಳಿಸಿದ್ರು, ಅಲ್ಲಿ ನಾನು ಯಶಸ್ಸನ್ನು ಗಳಿಸಲಿಲ್ಲ, ದಯವಿಟ್ಟು ಈ ರಾಷ್ಟ್ರ ನನ್ನ ಕ್ಷಮೆಯನ್ನು ಸ್ವೀಕರಿಸಬೇಕು, ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಯಾವುದೇ ಕ್ರೀಡಾಪಟು ಆದರೂ ಕೇಳ್ತಾರೆ. ಅದು ಒಂದು ರೀತಿ ಅವಮಾನಕರ ಘಟನೆ. ಆದರೆ ಭಾರತ ದೇಶದಲ್ಲಿ ಕ್ರೀಡೆಯನ್ನು ಹೇಗೆ ರಾಜಕೀಯಕ್ಕೆ ದುರ್ಬಳಕೆ ಮಾಡಿಕೊಳ್ಳಲಾಗತ್ತೆ ಅನ್ನೋದಕ್ಕೆ ಶನಿವಾರ ದಿವಸ ನಡೆದಂಥ ಘಟನೆ ನಮ್ಮ ಕಣ್ಣೆದುರಿಗಿರುವಂಥ ಸಾಕ್ಷಿ. ಶನಿವಾರ ದಿವಸ ಪ್ಯಾರಿಸ್ನಿಂದ ದಿಲ್ಲಿಗೆ ವಾಪಸ್ ಬರ್ತಾರೆ ವಿನೇಶ್ ಫೋಗಟ್. ನಿಮಗೆ ಗೊತ್ತಿರುವಂಥದ್ದು, ಕುಸ್ತಿಪಟು, ತೂಕ ಜಾಸ್ತಿ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರನ್ನು ಕುಸ್ತಿ ಪಂದ್ಯಾವಳಿಯಲ್ಲಿ, ಒಲಿಂಪಿಕ್ಸ್ ಪಂದ್ಯದಲ್ಲಿ ಪ್ಯಾರಿಸ್ನಲ್ಲಿ ಪಂದ್ಯದಿಂದ ಹೊರಗಿಡಲಾಗತ್ತೆ ತೂಕ ಜಾಸ್ತಿ ಇದೆ ಅನ್ನುವಂಥ ಮಾನದಂಡದಿಂದ. ಅದಾದ ಮೇಲೆ ಭಾಳ ದೊಡ್ಡ ಮಟ್ಟದ ವಿವಾದ ಆಗತ್ತೆ. ಇದಕ್ಕೆ ಸ್ವತಃ ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ ಇದಕ್ಕೆ ಹೊಣೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಲಾಗತ್ತೆ. ಸರ್ಕಾರ ಯಾವುದೇ ರೀತಿಯ ಮಧ್ಯಸ್ಥಿಕೆಯನ್ನು ಮಾಡ್ತಾ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಬಿಂಬಿಸಲಾಗತ್ತೆ. ಯಾಕೆ ನರೇಂದ್ರ ಮೋದಿ ಇದ್ರ ಕುರಿತು ಮಾತನಾಡಬಾರದು ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗತ್ತೆ. ನಾಳೆ ಒಂದು ವೇಳೆ ಗೆದ್ದು ಬಿಟ್ಟಿದ್ರೆ ನರೇಂದ್ರ ಮೋದಿ ಈ ವಿನೇಶ್ ಫೋಗಟ್ ಜೊತೆ ಹೇಗೆ ಮಾತನಾಡಬೇಕು ಅಂತ ಚರ್ಚೆ ಶುರುವಾಗತ್ತೆ. ನೋಡಿ, ಒಬ್ಬ ಕ್ರೀಡಾಪಟು ಕ್ರೀಡೆಯ ಮೂಲಕ ಸುದ್ದಿ ಆಗಬೇಕೇ ವಿನಃ ವಿವಾದಗಳ ಮೂಲಕ, ರಾಜಕೀಯದ ಮೂಲಕ ಸುದ್ದಿ ಆಗಬಾರದು. ಆದರೆ ವಿನೇಶ್ ಫೋಗಟ್ ತನ್ನ ಕ್ರೀಡೆಗಿಂತ ಜಾಸ್ತಿ ತನ್ನ ವಿವಾದಗಳ ಮೂಲಕ ಸುದ್ದಿ ಆದಂಥ ಒಬ್ಬ ಕ್ರೀಡಾಪಟು. ಇದು ಇಲ್ಲ ಅಂತ ಯಾರು ಹೇಳಿಕ್ ಸಾಧ್ಯವೇ ಇಲ್ಲ. ಈಕೆ ಒಬ್ಬ ಭಾಳ ದೊಡ್ಡ ಬ್ಲ್ಯಾಕ್ ಮೇಲರ್. ಇವತ್ತಲ್ಲ, ಕಳೆದ 2 ವರ್ಷ 3 ವರ್ಷದಿಂದ ಈಕೆ ನಡ್ಕೊಳ್ಳುವಂಥ ರೀತಿಯನ್ನು ನೋಡಿದರೆ, ಈಕೆ ಜಂತರ್ ಮಂತರ್ನಲ್ಲಿ ಈಕೆಯ ನಡವಳಿಕೆಯನ್ನು ನೋಡಿದರೆ, ಭಾರತ ದೇಶದ ಸಂಸತ್ ಭವನದ ಉದ್ಘಾಟನೆಯ ಸಂದರ್ಭದಲ್ಲಿ ಈಕೆಯ ಹೇಳಿಕೆಗಳನ್ನು ನೋಡಿದರೆ, ಈಕೆ ಕ್ರೀಡೆಗಿಂತ ಜಾಸ್ತಿ ರಾಜಕೀಯ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇತ್ತು. ಅದರ ಮಧ್ಯೆಯೂ ಈಕೆ ಹಲವು ಬಾರಿ ಸೋತರೂ ಕೂಡ ರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ನಾ ಪಾಲ್ಗೊಳ್ಳೋದಿಲ್ಲ, ನೇರವಾಗಿ ಒಲಿಂಪಿಕ್ಸ್ಗೆ ಹೋಗ್ತೀನಿ ಅಂತ ಹೇಳಿದರೂ ಕೂಡ ಕೇವಲ ಮತ್ತು ಕೇವಲ 18 ವರ್ಷದ ಹುಡುಗಿ ಈಕೆಯನ್ನು 10-0 ಅಂತರದಲ್ಲಿ ಸೋಲಿಸಿದರೂ ಕೂಡ ಈಕೆಯನ್ನು ಒಲಿಂಪಿಕ್ಸ್ಗೆ ಕಳಿಸಲಾಯಿತು. ಒಲಿಂಪಿಕ್ಸ್ಗೆ ಕಳಿಸುವುದಕ್ಕಿಂತ ಮುಂಚೆ ಈಕೆ ಕೇಳಿದ ಎಲ್ಲ ರೀತಿಯ ಸವಲತ್ತುಗಳನ್ನು ಭಾರತದ ಕ್ರೀಡಾ ಇಲಾಖೆ ಈಕೆಗೆ ನೀಡಿತು. ಈಕೆ ಕೇಳಿದಲ್ಲಿ ಈಕೆಗೆ ತರಬೇತಿ, ಈಕೆಗೆ ಕೇಳಿದಂಥ ನ್ಯೂಟ್ರಿಷನಿಸ್ಟು, ಈಕೆಗೆ ಕೇಳಿದಂಥ ವ್ಯವಸ್ಥೆಗಳು, ಯಾವುದಕ್ಕೂ ತೊಂದರೆಯಾಗಲಾರದ ಹಾಗೆ ನೋಡಿಕೊಳ್ಳಲಾಯಿತು. ಆದರೆ 57 ಕೆಜಿಯ ವಿನೀಶ್ ಫೋಗಟ್ ಪಾಲ್ಗೊಂಡದ್ದು 50 ಕೆಜಿಯಲ್ಲಿ, ಕೊನೆಗೆ 50 ಕೆಜಿ 100 ಗ್ರಾಮ್ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರನ್ನು ಅನರ್ಹಗೊಳಿಸಲಾಯಿತು. ಈಕೆ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದದ್ದು ಯಾರು, ಈಕೆ ಜೀಜಾಜಿ ಆದಂಥ ಬಜರಂಗ್ ಪೂನಿಯಾ. ಬಜರಂಗ್ ಪೂನಿಯಾ ಈಕೆ ಬೆಳ್ಳಿ ಪದಕ ಗೆದ್ದ ಸಂದರ್ಭದಲ್ಲಿ ಹೇಳ್ತಾರೆ, ರಸ್ತೆಯಲ್ಲಿ ಈಕೆಯನ್ನು ಎಳೆದಾಡಲಾಯಿತು, ಈಕೆಯ ಮೇಲೆ ಇನ್ನಿಲ್ಲದಾಗಿ ಹಲ್ಲೆ ಮಾಡಲಾಯಿತು. ಆದರೆ ಈಕೆ ತನ್ನ ಸಾಮರ್ಥ್ಯ ಏನು ಅಂತ ಜಾಗತಿಕ ಮಟ್ಟದಲ್ಲಿ ತೋರಿಸಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿ ಈಕೆಯ ಜೊತೆ ಯಾವ ರೀತಿ ಮಾತಾಡ್ತಾರೆ ನಾನು ಕಾದು ನೋಡ್ತೀನಿ ಅಂತ ಹೇಳಿದರು. ಅಂದರೆ ನೇರವಾದ ಈರ್ಷೆ ನರೇಂದ್ರ ಮೋದಿಯ ಜೊತೆಗೆ. ವಿನೇಶ್ ಫೋಗಟ್ ಗೆಲುವು ಕ್ರೀಡಾಪಟುವ ಜೊತೆ ಅಲ್ಲ, ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಯಿತು. ಅದಾದ ಮೇಲೆ ಇದು ಆರ್ಬಿಟ್ರೇಷನ್ಗೆ ಹಾಕಲಾಗತ್ತೆ, ಕೋರ್ಟ್ ಆಫ್ ಆರ್ಬಿಟ್ರೇಷನ್ನು. ಅಲ್ಲಿ ಸ್ವತಃ ನಮ್ಮ ದೇಶದ ಹರೀಶ್ ಸಾಳ್ವೆ ಮತ್ತು ವಿದ್ವಷ್ಪತ್ ಸಿಂಘಾನಿಯಾ ಅಂತೇಳಿ ಅವರಿಬ್ಬರು ಆ ವಾದವನ್ನು ಮಂಡಿಸ್ತಾರೆ. ಹೋಗಲಿ, ನಿಮ್ಗೆ ಅಟ್ಲೀಸ್ಟ್ ಬೆಳ್ಳಿ ಪದಕವನ್ನಾದರೂ ಕೊಡಲಿ ಅಂತ ಕೇಳ್ತಾರೆ, ಕೇಸನ್ನು ವಜಾ ಮಾಡಲಾಗತ್ತೆ. ಕೋರ್ಟ್ ಆಫ್ ಆರ್ಬಿಟ್ರೇಷನಲ್ಲಿ ಕೇಸು ಸ್ಟ್ಯಾಂಡ್ ಆಗೋದಿಲ್ಲ, ಬರೀ ಕೈಯಲ್ಲಿ ಈಕೆ ವಾಪಸ್ ಪಡ್ತಾರೆ. ಮೊನ್ನೆ ಶನಿವಾರ ದಿವಸ ಸಂಜೆ ಯಾವ ರೀತಿಯ ಈಕೆಗೆ ವೆಲ್ಕಮ್ ಮಾಡಲಾಗ್ತಾ ಇತ್ತು ಅಂದರೆ, ಇಡೀ ಒಲಿಂಪಿಕ್ಸ್ನಲ್ಲಿರುವಂಥ ಎಲ್ಲ ಪದಕಗಳನ್ನು ಗೋರಿಕೊಂಡು ಈಕೆ ತೈಲಿಯಲ್ಲಿ ತುಂಬಿಕೊಂಡು ಬರ್ತಾ ಇದ್ದಾರೆ. ಭಾರತದ ಕೀರ್ತಿಯನ್ನು ವೈಶ್ವಿಕ ಮಟ್ಟದಲ್ಲಿ ಬಿಂಬಿಸಿದ್ದಾರೆ ಅನ್ನುವ ರೀತಿಯಲ್ಲಿ ಈಕೆ ಮೆರವಣಿಗೆ. ಅದರ ನೇತೃತ್ವ ಯಾರದು? ಕಾಂಗ್ರೆಸ್ಸಿನ MP ದೀಪೇಂದರ್ ಹೂಡಾ, ಈತನ ನೇತೃತ್ವದಲ್ಲಿ ಮೆರವಣಿಗೆ. ಈಕೆ ಮುಂದೆ ಹಿಂದೆ ಪೊಲೀಸರು, ಈಕೆಗೆ ಅಂಗರಕ್ಷಕರು ಈಕೆ ಹಿಂದೆ ಓಡ್ತಾ ಇದ್ದಾರೆ. ಈಕೆಯ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಈ ಕಡೆ ಹಿಂದ್ಗಡೆನೆ ಈಕೆ ಜೀಜಾಜಿ ನಿಂತಿರ್ತಾರೆ, ಬಜರಂಗ್ ಪೂನಿಯಾ, ಸಾಕ್ಷಿ ಮಲ್ಲಿಕ್ ನಿಂತಿರ್ತಾರೆ. ಯಾರ್ಯಾರು ವಿವಾದವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರಲ್ಲ ಅವರೆಲ್ಲರೂ ಈ ಜೀಪ್ನಲ್ಲಿ ಇರ್ತಾರೆ. ಅಲ್ಲಿಂದ ಕೇವಲ
125 ಕಿಲೋಮೀಟರ್ ಅಂತರ ದಿಲ್ಲಿಯಿಂದ ಇವ್ರ ಊರಿಗೆ ಹೋಗ್ಲಿಕ್ಕೆ. ಇವ್ರ ಊರ ಹೆಸರು ಬಲಾಲಿ ಅಂತೇಳಿ, ಹರಿಯಾಣ. ಆ ಬಲಾಲಿಗೆ ಹೋಗ್ಲಿಕ್ಕೆ 125 ಕಿಲೋಮೀಟರ್, ಅದನ್ನು 10 ಗಂಟೆಯ ಕಾಲ ಪ್ರಯಾಣ ಆಗುವ ಹಾಗೆ, ಮಾರ್ಗ ಮಧ್ಯದಲ್ಲೆಲ್ಲ ಈಕೆಗೆ ಹಾರ ತುರಾಯಿ ಹಾಕುವ ಹಾಗೆ ಎಲ್ಲವನ್ನು ಮಾಡ್ತಾ, ಇದೊಂದು ರಾಜಕೀಯವಾದಂಥ ಸಮಾವೇಶ, ರಾಜಕೀಯವಾದಂಥ ರ್ಯಾಲಿ ಅನ್ನುವ ರೀತಿಯಲ್ಲಿ ಬಿಂಬಿಸುವಲ್ಲಿ ಈ ಕಡೆ ಭೂಪೇಂದ್ರ ಹೂಡ, ವಿಪಕ್ಷ ನಾಯಕ, ಹರಿಯಾಣದ ವಿಪಕ್ಷ ನಾಯಕ ಭೂಪೇಂದ್ರ ಹೂಡ, ಆ ಕಡೆ ದೀಪೇಂದ್ರ ಹೂಡ ಇವರ ನೇತೃತ್ವದಲ್ಲಿ ಒಂದು ರ್ಯಾಲಿ ನಡೆಯುತ್ತೆ. ರ್ಯಾಲಿಯಲ್ಲಿ ಕಾರ್ಯಕರ್ತರು ಈ ದೇಶದಲ್ಲಿ ನರೇಂದ್ರ ಮೋದಿಯನ್ನು ವಿರೋಧಿಸುವಂಥ ಯಾರ್ಯಾರು ವ್ಯಾಧಿಗಳಿದ್ದಾರೆ ಆ ವ್ಯಾಧಿಗಳೆಲ್ಲ ಹಿಂದಿಂದ ಓಡ್ಕೊಂಡು ಹೋಗ್ತಾರೆ, ಮೆರವಣಿಗೆಯನ್ನು ಮಾಡ್ತಾರೆ. ಈಕೆಯ ಸಾಧನೆ ಅಜರಾಮರವಾಗಿರುವಂಥದ್ದು, ಐತಿಹಾಸಿಕವಾದಂಥದ್ದು ಅಂತ ಕಂಡ ಕಂಡ ಕಡೆ ಭಾಷಣ ಮಾಡ್ತಾರೆ. ಕೊನೆಗೆ ಈಕೆಗೆ ಊರಿಗೆ ಹೋಗಿ ಮುಖಂಡರು, ಹರಿಯಾಣದಲ್ಲಿ ಮುಖಂಡರೆಲ್ಲ ಸೇರಿ ಈಕೆಗೆ ಒಂದು ಚಿನ್ನದ ಪದಕವನ್ನು ನೀಡ್ತಾರೆ. ಈಕೆ ಒಲಿಂಪಿಕ್ಸ್ಗೆ ಹೋಗಿ ಚಿನ್ನದ ಪದಕ ತೊಗೊಳ್ಳೋ ಬದಲು ಇಲ್ಲೇ ಹಳ್ಳಿನಲ್ಲಿ ಎಲ್ಲರೂ ಊರವ್ರಿಗೆ ಸೇರಿ ಕೊಟ್ಟರಲ್ಲ ಆ ಚಿನ್ನದ ಪದಕ ತೊಗೊಂಡಿದ್ರೆ ಮರ್ಯಾದೆ ಆದರೂ ಉಳಿದಿರೋದು. ಅಲ್ಲಿ ಹೋಗಿ 57 kg ಇದ್ದು 50 kg ಅಂತ ಅವ್ರ ಜೊತೆ ಕುಸ್ತಿ ಹಿಡ್ತೀನಿ, ಸಣ್ಣ ಮಕ್ಕಳ ಜೊತೆ ಹೆಂಗಿದೆ ಅಂದರೆ 25-30 ವರ್ಷದ ಜವಾನ, ಸಾಲಿಡ್ ದೇಹದಾಢ್ಯ ಉಳ್ಳಂಥ ವ್ಯಕ್ತಿ, ಒಂದು 15-16 ವರ್ಷದ ಒಂದು ಹುಡುಗನ ಕರ್ಕೊಂಬಂದು ಎತ್ತಿ ಹೋಗಿತ್ತೀನಿ ಅಂತ ಹೋದರೆ ಹೆಂಗಿರುತ್ತೆ ಸರ್? ಹೋರಾಟ ಯಾವತ್ತು ಸಮಬಲರ ಜೊತೆ. ಆಯ್ಕೆಯಾದರೂ ಹೇಗೆ ಮಾಡಿದರು, ಹೋಗಿದ್ದೆ ಯಾಕೆ, ಇದು ಯಾವುದು ನನಗೆ ಅರ್ಥ ಆಗಲಾರದ ವಿಚಾರ ಅಂತ ಕ್ರೀಡೆಯಲ್ಲಿ ಭಾಳಷ್ಟು ತೀರ ಆಸಕ್ತಿಯನ್ನು ಇಟ್ಕೊಳ್ಳೋಂಥವ್ರಲ್ಲ. ಆದರೆ ದೇಶದ ವಿಚಾರ ಬಂದಾಗ, ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾರಾದರೂ ಈ ರೀತಿಯಾದಂಥ ಮಾಡಿದಂಥ ಸಂದರ್ಭದಲ್ಲಿ ಧ್ವನಿ ಎತ್ತುವಂಥ ಧಾರ್ಷ್ಟ್ಯವನ್ನು ಹೊಂದಿರುವಂಥ ವ್ಯಕ್ತಿಗಳು ನಾವು. ಇಲ್ಲಿವರೆಗೂ ಈಕೆ ಬ್ಲ್ಯಾಕ್ಮೇಲ್ ಮಾಡಿಕೊಂಡು ಬಂದಂಥವ್ಳು, ನಾನು ನ್ಯಾಷನಲ್ ಆಡಲ್ಲ, ನಾನು ಇನ್ನೂ ಸಣ್ಣವ್ರ ಜೊತೆ ನಮ್ಮ ಕುಸ್ತಿ ಇಲ್ಲ, ನನ್ನ ನೇರವಾಗಿ ಒಲಿಂಪಿಕ್ಸ್ ಕಳಿಸ್ಬೇಕು, ಇಂಥವ್ರನ್ನೇ ನೇಮಕಾತಿ ಮಾಡಬೇಕು, ಇವರೇ ನನ್ನ ಟ್ರೈನರ್ ಆಗಿರಬೇಕು, ಇವರೇ ನನ್ನ ನ್ಯೂಟ್ರಿಷನಿಸ್ಟ್ ಆಗಬೇಕು ಅಂತ ದಾದಾಗಿರಿ ಮಾಡಿದಂಥವ್ರು. ಹೋಗಿ ಚಿನ್ನದ ಪದಕವನ್ನು ಅದ್ರ ತಂದಿದ್ರೆ ಮರ್ಯಾದೆ ಉಳಿದಿರೋದು. ಬೆಳ್ಳಿ ಪದಕವನ್ನು ಕೊಡಲ್ಲ ಅಂತ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ವಾಪಸ್ ಕಳಿಸಿದೆ. ವಿದ್ವೇಶ್ಪತ್ ಸಿಂಘಾನಿಯಾ, ಹರೀಶ್ ಸಾಳ್ವೆ ಆರ್ಗ್ಯುಮೆಂಟ್ ಮಾಡಿದ್ದು ಯಾರೋ ಸಣ್ಣ ಪುಟ್ಟವರಲ್ಲ, ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಆಗಿರೋ ಆರ್ಗ್ಯುಮೆಂಟ್ ಇದು. ಹಾಗಿರುವಾಗ ಈಕೆಗೆ ಚಿನ್ನದ ಪದಕ. ಇದಕ್ಕಿಂತ ಆಸೆ ಏನು ಗೊತ್ತಾ? ಸೈನಿ ಅಂತೇಳಿ ಹರಿಯಾಣದಲ್ಲಿ ಮುಖ್ಯಮಂತ್ರಿ, ಭಾರತೀಯ ಜನತಾ ಪಾರ್ಟಿಯಿಂದ ಇರುವಂಥ ಮನುಷ್ಯ, ಆತ ಹೇಳ್ತಾರೆ ಈಕೆಗೆ ಬೆಳ್ಳಿ ಪದಕ ಸಿಕ್ಕಿದೆ ಅಂತ ನಾವು ಪರಿಗಣಿಸಿದ್ದೇವೆ ಹರಿಯಾಣ ಸರ್ಕಾರದವರು ಅಂತ ಹೇಳ್ತಾರೆ. ಯಾಕೆ ಹೇಳಿ? ಯಾಕೆ ಅಂದರೆ ನಾಳೆ ಚುನಾವಣೆ ಇದೆ ಹರಿಯಾಣದಲ್ಲಿ, ಜಾಟ್ ಮತಗಳು ಎಲ್ಲಿ ಹಂಚಿ ಹೋಗ್ಬಿಡ್ತಾವೋ ಅದನ್ನು ಹೇಗಾದರೂ ಮಾಡಿ ಕ್ರೋಢೀಕರಣ ಮಾಡಬೇಕು. ಈಕೆಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಮರ್ಯಾದೆಯನ್ನು ಮಾಡಿ ಈಕೆಯನ್ನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸಬೇಕು ಅಂತ BJP ಕೂಡ ಅಲ್ಲಿ ಪ್ರಯತ್ನ ಮಾಡುತ್ತೆ. ಅಂದರೆ ತನ್ನ ಆಟದ ಮೂಲಕ ಯಾರು ಹೆಸರು ಮಾಡಬೇಕು ಅವರು ರಾಜಕೀಯ ಮೂಲಕ ಹೆಸರು ಮಾಡ್ತಾರೆ. ಈ ದೀಪೇಂದ್ರ ಹೂಡ ಹೇಳ್ತಾರೆ, ನಮಗೆ ಈಗಾಗಲೇ ಭೂಪೇಂದ್ರ ಹೂಡ ಅವ್ರು ಹೇಳಿದ್ದಾರೆ ಇವ್ರನ್ನ ರಾಜ್ಯಸಭಾ ಸದಸ್ಯನಾಗಿ ಮಾಡಬೇಕು ಅಂತ ಹೇಳಿದ್ದಾರೆ, ಅದು ಮಾಡುವಂಥ ಪ್ರಯತ್ನದಲ್ಲಿ ನಾವಿದ್ದೇವೆ ಅಂತ. ಅಂದರೆ ಹರಿಯಾಣ ಜನರನ್ನು ಓಲೈಸಲಿಕ್ಕಾಗಿ, ಅಲ್ಲಿ ಜಾಟ್ ಮತಗಳನ್ನು ಧ್ರುವೀಕರಣ ಮಾಡಲಿಕ್ಕಾಗಿ ಇವತ್ತು ವಿನೀಶ್ ಫೋಗಟ್ನ ಮರದು ಮೆರವಣಿಗೆ ದಿಬ್ಬಣದ ರೀತಿಯಲ್ಲಿ ನಡೆಯುತ್ತೆ. ಒಬ್ಬ ಸೋತ ಅಭ್ಯರ್ಥಿ ಒಂದು ಸುಳ್ಳು ಹೇಳಿಕೊಂಡು ತನ್ನ ತೂಕಕ್ಕಿಂತ ಜಾಸ್ತಿ ತೂಕದಲ್ಲಿದ್ದು ಕೂದಲು ಕತ್ತರಿಸಿಕೊಳ್ಳೋ ಮೂಲಕ ಇನ್ನೇದ ಹಾಗೆ ಹಬೆ ಯಂತ್ರದಲ್ಲಿ ಒಳಗಡೆ ಕೂತ್ಕೊಂಡು ಸ್ಟೀಮ್ ಮೂಲಕ ಡಿಹೈಡ್ರೇಟ್ ಆಗುವ ಮೂಲಕ ರಕ್ತವನ್ನು ತೆಗೆಸಿಕೊಳ್ಳುವ ಮೂಲಕ ಎಲ್ಲ ಪ್ರಯತ್ನ ಮಾಡಿ ಸೋತು ಹೈರಾಣಾಗಿ ಕೋರ್ಟ್ನಲ್ಲಿ ಸೋತ ಮೇಲೆ ಈಕೆಗೆ ರಾಜವೈಭೋಗದಲ್ಲಿ ಊರಿಗೆ ಕರ್ಕೊಂಬರಲಾಗತ್ತೆ. ನರೇಂದ್ರ ಮೋದಿಯವರು 15 ಭಾಷಣದಲ್ಲಿ ಒಂದು ಮಾತನ್ನು ಹೇಳಿದರು, ಕ್ರೀಡೆಯಲ್ಲಿ ರಾಜಕೀಯ ಬರಬಾರ್ದು, ಆ ನಿಟ್ಟಿನಲ್ಲಿ ನನ್ನ ಹೋರಾಟ ನಡೆಯುತ್ತೆ ಅಂತ ಹೇಳಿದರು. ಈಗಲಾದರೂ ಅದಾದರೆ ನಿಜಕ್ಕೂ ನಮ್ಮಂಥವ್ರು ಸಂತೋಷ ಪಡ್ತೀವಿ. ಹೌದಾ ಅಲ್ವಾ? ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟಸಾಧ್ಯ. ನಮಸ್ಕಾರ.